ನಮಸ್ಕಾರ ಶರಣು ಶರಣಾರ್ಥಿ ವೀಕ್ಷಕರೇ ಇವತ್ತು ಆಲೂ ಚಿಪ್ಸ್ ಹೇಗೆ ಮಾಡೋದು ತೋರಿಸ್ತೀವಿ ಸೊ ಇದಕ್ಕೆ ನಾವು ಆಲೂಗೆಡ್ಡೆ ತಗೊಂಡಿದ್ದೀವಿ ದೊಡ್ಡ ದೊಡ್ಡದು ಚಿಪ್ಸ್ ಮಾಡ ಆಲೂಗೆಡ್ಡೆ ಅಂತ ಕೇಳಿದ್ರೆ ಸಿಗುತ್ತೆ ಇಲ್ಲಾಂದ್ರೆ ನಾರ್ಮಲ್ ತರಕಾರಿ ಅಂಗಡಿಗೆ ಹೋದ್ರೆ ಹಿಂಗೆ ದಪ್ಪ ದಪ್ಪದ ಆರಿಸ್ಕೊಳ್ಳಿ ಸಣ್ಣದಿದ್ರೆ ಓಕೆ ಬಟ್ ದಪ್ಪದಿದ್ರೆ ಜಾಸ್ತಿ ಅದು ನಾವು ತುರಿತೀವಲ್ಲ ತುರಿಯುವಾಗ ಅದು ಚೆನ್ನಾಗಿ ಬರುತ್ತೆ ಸೊ ಇದಕ್ಕೆ ಬೇಕಾಗಿರೋದು ಒಂದು ತುರಿಯಕ್ಕೆ ಇದೊಂದು ಮಣೆ ಪೀಲರ್ ಆಲೂಗೆಡ್ಡೆ ಸೊ ಫಸ್ಟ್ ಆಲೂ ನಾ ಪೀಲ್ ಮಾಡ್ಕೊಳ್ಳೋಣ ಸೊ ಆಲೂಗೆಡ್ಡೆ ಎಲ್ಲ ಚೆನ್ನಾಗಿ ತೊಳ್ಕೊಂಡಿದೀವಿ ತೊಳ್ಕೊಂಡು ಈಗ ಪೀಲ್ ಮಾಡ್ಕೊತಾ ಇದೀವಿ ಮನಸಲಿ ತೂತಾಗಿರುತ್ತೆ ಮೊಳಕೆ ಬಂದಿರುತ್ತೆ ಅದನ್ನ ತೆಕ್ಕೊಂಡ್ಬಿಡಿ ಸಿಪ್ಪೆ ತೆಗೆದ ಮೇಲೆ ಒಂದಸತಿ ತೊಳ್ಕೊಳ್ಳಬೇಕಾಗುತ್ತೆ ಇದು ಚಿಪ್ಸ್ ಮೇಕರ್ ನಾರ್ಮಲ್ ಎಲ್ಲ ಸ್ಟೀಲ್ ಅಂಗಡಿನಲ್ಲಿ ಸಿಗುತ್ತೆ ಪಾತ್ರೆ ಅಂಗಡಿನಲ್ಲಿ ಗಟ್ಟಿ ಕಿರ್ಕೊಂಡು ತೊಳ್ಕೊಬೇಕು ಶಾರ್ಪ್ ಆಗಿರುತ್ತೆ ಬ್ಲೇಡ್ ಹುಷಾರಾಗಿ ತುರ್ಕೋಬೇಕಾಗುತ್ತೆ ನೋಡಿ ಯಾತರ ಬಂದಿದೆ ಇಷ್ಟು ತೆಳುವಾಗಿ ಬರುತ್ತೆ ಇದು ನಾವು ಮಾಡ್ತಿರೋ ಚಿಪ್ಸ್ ಏನಂದ್ರೆ ಮಾಡಿ ಒಣಗಿಸಿ ಇಟ್ಕೊಂಡ್ರೆ ನಮಗೆ ಯಾವಾಗ ಬೇಕೋ ಅವಾಗ ಕರಿಯ ತರ ನೋಡಿ ಎಷ್ಟು ತೆಳುವಾಗಿ ಬಂದಿದೆ ಲೇಸ್ ತರ ಸಣ್ಣ ಸಣ್ಣದು ಪೊಟಾಟೋ ಚಿಪ್ಸ್ ಇವಾಗ ಇದನ್ನ ತುರಿದ ತಕ್ಷಣ ಡೈರೆಕ್ಟ್ ಇಮಿಡಿಯೇಟ್ ನೀರಿಗೆ ಹಾಕೋಬೇಕು ಎಲ್ಲ ಅದಕ್ಕೆ ಹಾಕಿ ನೆನೆಸಿಡಬೇಕು ಹಿಂದಿನ ದಿನ ತುರಿದು ಇಟ್ಕೊಂಡು ನೆಕ್ಸ್ಟ್ ಡೇ ಮಾಡ್ಕೊಳ್ಳೋದು ಒಣಗಿ ಹಾಕಿ ಪಟ್ಕ ಅಂತ ಏನೋ ಒಂದು ವಸ್ತು ಸಿಗುತ್ತಂತೆ ಅದನ್ನ ನೀರ್ ಜೊತೆ ಹಾಕಿ ಮಿಕ್ಸ್ ಮಾಡಿ ಈ ಏನು ಆಲೂಗೆಡ್ಡೆ ತುರ್ಕೊಂಡಿದ್ದೀವಲ್ಲ ಅದನ್ನ ಅದರ ಜೊತೆ ನೆನೆಸಬೇಕು ಇನ್ ಕೇಸ್ ಆ ಪಟ್ಕ ಅನ್ನೋ ವಸ್ತು ಸಿಕ್ಕಿಲ್ಲ ಅಂದ್ರೆ ಉಪ್ಪು ಉಪ್ಪು ಹಾಕಿ ನೆನೆಸಿಟ್ಕೊಂಡು ಆಮೇಲೆ ಈ ಕಡೆ ನೀರ್ ಕುದಿಸ್ಕೊಳ್ಳೋಕೆ ಇಟ್ಕೊಂಡಿದ್ದೀವಿ ಇದರಲ್ಲಿ ಬೇಯಿಸ್ಕೋಬೇಕು ಅನ್ಸುತ್ತೆ ಕಿಲೋದು ಮಾಡಬೇಕಂದ್ರ ಒಂದು ಪಾತ್ರೆಯಲ್ಲಿ ನೀರು ತಗೊಂಡು ಚೆನ್ನಾಗಿ ತೊಳ್ಕೊಂಡು ಅದನ್ನೆಲ್ಲ ನೀಟಾಗಿ ಚಿಪ್ಸ್ ಮಾಡಿ ಇಟ್ಕೊಂಡು ಒಂದು ಪಾತ್ರೆಯಲ್ಲಿ ನೀರು ತಗೊಂಡು ಅದಕ್ಕೆ ಪಟ್ಕ ಅಥವಾ ಉಪ್ಪು ನಮ್ಮ ಬೀದರ್ನಲ್ಲಿ ಪಟ್ಕನ ಸಿಗ್ತದೆ ಅದು ಹಾಕಕ್ಕೆ ಸರಿಯಾಗಲ್ಲ ಅದು ಸಿಗಲಿಲ್ಲ ಅಂದ್ರೆ ಉಪ್ಪು ಹಾಕಿ ಇಟ್ಕೋಬೇಕು ಹಿಂದಿನ ರಾತ್ರಿ ಮಾಡಿ ಇಟ್ಕೊಳ್ಳೋದು ಮುಂಜಾನೆ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡು ಅದು ಚೆನ್ನಾಗಿ ಕುದಿಸ್ಕೋಬೇಕು ಉಪ್ಪು ಹಾಕಿ ಕುದಿಸ್ಕೋಬೇಕು ಅದನ್ನು ಅರ್ಧಮರ್ಧ ಕುದಿಸ್ಕೋಬೇಕು ಅರ್ಧಮರ್ಧ ಕುದಿಸ್ಕೊಂಡು ಕುದಿಸೋದು ಹ್ಯಾಂಗಂತ ನಾನು ತೋರಿಸ್ತೀನಿ ಕುದಿಸಿ ಆಮೇಲೆಲ್ಲ ಒಂದು ಒಂದು ಬಿಚ್ಚಿ ಬಿಚ್ಚಿ ಬಿಸಿಲಲ್ಲಿ ಒಣಗಬೇಕು ಈಗ ಕುದಿಯಕ್ಕೆ ನೀರು ಇಟ್ಟಿದ್ದಾರೆ ಇದನ್ನು ಕುದಿಬೇಕು ಸೊ ಅರ್ಧಂಬರ್ಧ ಸೊ 150% ಬೇಯಿಸ್ಕೋಬೇಕಂತೆ ಇದೇನು ನಾವು ತುರಿದಿಟ್ಟಿರೋ ಆಲೂಗೆಡ್ಡೆನ ಬೇಯಿಸಿ ಆಮೇಲೆ ಬಿಸಿಲಲ್ಲಿ ಒಣಗಾಕಬೇಕು ಅಮ್ಮ ಎಷ್ಟು ದಿನ ಒಣಗಿಸ್ಬೇಕು ಬಿಸಿಲಲ್ಲಿ ಒಂದು ದಿನದಾಗ ಎಲ್ಲ ಬಟ್ಟೆ ಮೇಲೆ ಒಣಗಬೇಕು ಇಲ್ಲ ಅಂತಂದ್ರೆ ಪ್ಲಾಸ್ಟಿಕ್ ಕವರ್ ಮೇಲೆ ಒಣಗಬೇಕು ಒಂದು ದಿನಕ್ಕೆ ಒಣಗ್ತದ ಆಮೇಲೆ ಒಂದು ಬುಟ್ಟಿಯಲ್ಲಿ ತುಂಬಿಟ್ಕೊಂಡು ಒಣಗಿಸ್ಕೊಂಡು ಪರವಾಗಿಲ್ಲ ಇಲ್ಲಂದ್ರೆ ತೆಳಗೆ ಏನಾದರೂ ಹಾಸಿ ಅದರ ಮೇಲೆ ಒಣಗಿಸ್ಕೊಂಡು ಒಂದು ಎರಡು ದಿನ ಒಣಗಿಸ್ಬೇಕು ಎರಡು ದಿನ ಒಣಗಿಸ್ಬೇಕಂತ ಚೆನ್ನಾಗಿ ಒಣಗಿಸಿದ್ರೆ ನಾವು ಎಷ್ಟು ದಿನ ಬೇಕಾದ್ರೂ ಸ್ಟೋರ್ ಮಾಡ್ಕೋಬಹುದು ಹಪ್ಪಳ ಪಾಪ್ ಹಪ್ಪಳ ತರ ಇಟ್ಕೊಂಡು ಒಂದು ವರ್ಷದವರೆಗೂ ಏನೂ ಆಗಲ್ವಂತೆ ಇದು ನಾವೇನು ಮಾಡ್ತಾ ಇದೀವಿ ಇದು ಬರೀ 1 kg ಜಾಸ್ತಿ ಏನಾದರೂ ಮೋರ್ ದ್ಯಾನ್ 5 kg ನೀವು ಮಾಡ್ಕೊಳ್ಬೇಕಂದ್ರೆ ಹಿಂದಿನ ದಿನನೇ ಎಲ್ಲ ಪ್ಲ್ಯಾನ್ ಮಾಡಿ ತುರಿದಿಟ್ಕೊಳ್ಬೇಕು ನೆಕ್ಸ್ಟ್ ಡೇ ಬಿಸಿಲು ಬಂದ ತಕ್ಷಣ ಇಮಿಡಿಯೇಟ್ ಒಣಗಾಕೋಬೇಕಾಗುತ್ತೆ ಹಿಂದಿನ ದಿನ ಮಾಡಿಟ್ಕೊಂಡ್ರೆ ಸ್ವಲ್ಪ ಟೈಮ್ ಸಿಗುತ್ತೆ ನಿಮಗೆ ನೆಕ್ಸ್ಟ್ ಡೇ ಒಣಗಾಕೊಳ್ಳೋಕ್ಕೆ ಇಲ್ಲಾಂದರೆ ಬೆಳಗ್ಗೆನೆ ನೀವು ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಬಿಸಿಲೇ ಹೊಟ್ಟೋಗುತ್ತೆ ನಾವು ಒಣಗಾಕೋ ಅಷ್ಟೊತ್ತಿಗೆ ಸೊ ರಾತ್ರಿ ಮಾಡಿಟ್ಕೊಳ್ಳಿ ಸ್ಲೈಸ್ ಎಲ್ಲ ಮಾಡಿಟ್ಕೊಂಡು ಹೊರಗೆ ಇಡಬೇಕಾ ಅಥವಾ ಫ್ರಿಜ್ಜಲ್ಲಿ ಇಡಬೇಕಾ ಹೊರಗೆ ಹಾಂ ನೀರಲ್ಲಿ ನೆನೆಸಿರೋ ಪಾತ್ರೆ ಅದೇನು ಚಿಪ್ಸ್ ನೀರಲ್ಲಿ ನೆನೆಸಿರ್ತೀವಲ್ಲ ಉಪ್ಪು ಅಥವಾ ಪಟ್ಕ ಹಾಕಿ ಅದನ್ನು ಹೊರಗೆ ಇಡಬೇಕು ನೆಕ್ಸ್ಟ್ ಡೇ ಅರ್ಧಂಬರ್ಧ ಬೇಯಿಸಿ ಒಣಗಾಕಬೇಕಾಗುತ್ತೆ ಕುದಿಯ ನೀರಿಗೂ ಸ್ವಲ್ಪ ಉಪ್ಪು ಹಾಕೋತಿದ್ದಾರೆ ಯೂಶಲಿ ಸಮ್ಮರ್ ವೆಕೇಶನ್ಸ್ ಮಕ್ಕಳಿಗೆಲ್ಲ ಹೊರಗಿಂದು ಏನು ಲೇಸ್ ಅದು ಇದು ತಂದ್ಕೊಡ್ತೀವಲ್ಲ ಆ ಥರ ಚಿಪ್ಸ್ಗಳು ಅದ್ರ ಬದಲು ಮನೆಯಲ್ಲೇ ಮಾಡಿ ನಮ್ಗೆ ಏನೇನು ಸ್ಪೈಸಸ್ ಬೇಕು ಅಥವಾ ಉಪ್ಪು ಖಾರ ಮಸಾಲೆ ಏನು ಬೇಕೋ ಅದನ್ನು ಹಾಕಿ ಕೊಡ್ಬೋದು ಒಂದು ಉಪ್ಪು ಬರೋವರೆಗೂ ಅಂದರೆ ಒಂದು ಕುದಿ ಬರೋವರೆಗೂ ಕುದಿಯ ಸಿಟ್ಟಿದ್ದಾರೆ ಸೊ ಕ್ಲೋಸ್ ಮಾಡ್ತಾ ಇದ್ದೀವಿ ಇದನ್ನು ಮಧ್ಯದಲ್ಲಿ ಒಂದು 1 ನಿಮಿಷ ಆದಮೇಲೆ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಆಲ್ಮೋಸ್ಟ್ 3-4 ನಿಮಿಷ ಇಟ್ಟಿದ್ದೀವಿ ಇವಾಗ ಮೆತ್ತಗೆ ತೆಕ್ಕೋತಾರೆ ಇದರ ಜಾಲಿದು ಸ್ಟ್ರೈನರ್ ಇರುತ್ತಲ್ಲ ಅದನ್ನು ತೆಕ್ಕೊಂಡು ನಾವು ನಮ್ಮ ಹತ್ರ ಇದ್ರದ್ದು ರೊಟ್ಟಿ ಬುಟ್ಟಿ ಇದೆ ಇದಕ್ಕೆ ಹಾಕೋತಿದ್ದೀವಿ ನಿಮ್ಮ ಹತ್ರ ಸ್ಟೀಲ್ದು ಬುಟ್ಟಿ ಇದ್ರೂ ತೂತಿರೋದು ಅದಕ್ಕೆ ಹಾಕ್ಬೋದು ಆಫ್ ಮಾಡಿದ್ದಾರೆ ಗ್ಯಾಸ್ ಸ್ಟೌನ
ಸೊ ಒಂದು ಒಂದು ತೆಗೆದು ಒಣಗಾಕಬೇಕು. ಒಂದು ಬಟ್ಟೆ ಅಥವಾ ಪ್ಲಾಸ್ಟಿಕ್ ಕವರ್ ನೀವೇನು ಯೂಸ್ ಮಾಡ್ತೀರಾ ಅದರ ಮೇಲೆ ಪಂಚೆ. ಅದು ನಮ್ಮ ಟೆರೆಸ್ ಇದು, ಮೇಲೆ ಬರ್ತಾ ಇದೀವಿ. ಚೆನ್ನಾಗಿ ಬಿಸಿಲು ಬಂದಿದೆ ಆಲ್ರೆಡಿ. ಇದು ನೋಡಿ, ನಮ್ಮ ಅತ್ತೆ ಬೆಳಗ್ಗೆ ಜೋಳದ ಹಪ್ಪಳ ಮಾಡಿದ್ರು. ಸೊ ಆಲ್ರೆಡಿ ಒಂದು ರೌಂಡ್ ಒಣಗಾಕಿದ್ದಾರೆ. ನೆಕ್ಸ್ಟ್ ಟೈಮ್ ಅದು ಮಾಡುವಾಗ, ಅದು ಬೇಯಿಸುವಾಗ ವಿಡಿಯೋ ಮಾಡ್ತೀನಿ. ಈ ಸತಿ ಮಾಡೋಕ್ಕಾಗಿಲ್ಲ. ಬಿಸಿಲಿದೆ, ಸೊ ಗೊತ್ತಿಲ್ಲ ಹೆಂಗೆ ಕಾಣಿಸುತ್ತೆ ಅಂತ ರೆಕಾರ್ಡಿಂಗಲ್ಲಿ. ಒಂದೊಂದು ಹಿಂಗೆ ಬಿಡಿಸಿ ಬಿಡಿಸಿ ಇಡ್ತಾ ಇದ್ದಾರೆ. ತುಡಿಬಾರ್ದಿತ್ತಲ್ಲ ಮಗ, ನಾ ಹತ್ತ ಮಾಡಲ್ಲ, ನೀ ತುಡಿಬಾರ್ದಲ್ಲ ರಜ. ಹಾ, ತುಡಿಯಲ್ಲ ಅಂತ ಹೇಳು. ಏನೇನು ಮುಟ್ಬಾರ್ದು ನೀನು, ಏನು ತುಳಿಬಾರ್ದು. ನೋಡು ನೋಡು, ಮತ್ತೇನೋ ಮಾಡ್ತಿ. ಬಿಸಿ ಇದೆ. ಒಂದು ಒಂದು ಕಾಲು ಕೆ ಜಿ, ಒಂದೂವರೆ ಕೆ ಜಿ ಚಿಪ್ಸ್ ಇದು ಹಾಕಿರೋದು. ಹೀಗಾಗಿದೆ, ಒಣಗತ್ತಿದೆ. ಸಣ್ಣದ ಅರ್ಧ ಮುರಿದಿರೋದೆಲ್ಲ ಇದೆಯಲ್ಲ, ಅದು ಅರ್ಧ ಅರ್ಧ ಲಾಸ್ಟ್ ಲಾಸ್ಟಲ್ಲಿ ಇರುತ್ತಲ್ಲ, ಅದು ರೌಂಡ್ ಬರಲ್ಲ. ಅದು ಹಾಗೆ ಉದ್ದುದ್ದಕ್ಕೆ ಬರುತ್ತೆ. ಹೆಂಗೆ ಬರುತ್ತೋ ಹಂಗೆ ಹಾಕೋದು. ಮನೆಗೆ ಅಂತಂದರೆ ಟೇಸ್ಟ್ ಅಂತೂ ಸೇಮೇ ಇರುತ್ತೆ. 5 hours later. ಚಿಪ್ಸು ಎಲ್ಲ ಒಣಗಿದೆ, ಇವಾಗ 5:30 ಆಗಿದೆ. ಸೊ ನೋಡೋಣ, ತೆಗೆದು ನೋಡಿ. ಈಸಿಯಾಗಿ ಬಂತು, ಫುಲ್ ಡ್ರೈ ಆಗಿದೆ. ಡೈರೆಕ್ಟ್ ಎಣ್ಣೆನಲ್ಲಿ ಹಾಕೋತಾರ. ತೆಗೆದು ಏನು ಕಷ್ಟ ಇಲ್ಲ, ಈಸಿಯಾಗಿ ಬರ್ತದೆ. ಬೇರೆದಕ್ಕಾದರೆ ಸ್ವಲ್ಪ ನೀರು ಹೊಡೆದು ತೆಗಿಬೇಕಾಗತ್ತೆ. ಸ್ವಲ್ಪ 90% ಒಣಗಿದ್ದಾಗ ಬರಬೇಕಂತೆ ತೆಕ್ಕೊಳಕ್ಕೆ, ಇಲ್ಲಾಂದರೆ ಸ್ವಲ್ಪ ಒಡೆದೋಗುತ್ತೆ. ಬಟ್ ಬರ್ತದೆ, ನಾಟ್ ಬ್ಯಾಡ್. ಹಿಂಗೆ ತೆಗಿತಾ ಇದ್ದೀವಿ ನೋಡಿ ಫ್ರೆಂಡ್ಸ್. ಇಷ್ಟ ಆಗಿದೆ ಚಿಪ್ಸ್. ಚಿಪ್ಸು ಒಣಗಿಸಿದ್ವಲ್ಲ, ಒಣಗಿಸಾದ್ಮೇಲೆ ಈ ಥರ ಆಗಿದೆ ಎಲ್ಲ, ತೆಳು ತೆಳುದೆ. ಸೊ ನಾ ಈಗ ಎಣ್ಣೆನಲ್ಲೂ ಕರಿದು ತೋರಿಸ್ತೀನಿ, ಮತ್ತು ಓವನಲ್ಲೂ ಬೇಕ್ ಮಾಡಿ ತೋರಿಸ್ತೀನಿ ಯಾವ ಥರ ಬರುತ್ತೆ ಚಿಪ್ಸ್ ಅಂತ. ನಾನು ಶ್ಯಾಲೋ ಫ್ರೈ ಥರ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಜಾಸ್ತಿ ಎಣ್ಣೆ ತೊಗೊಂಡಿಲ್ಲ. ಹಿಂಗೆ ಬರುತ್ತೆ ನೋಡಿ, ಇದಕ್ಕೆ ಡೀಪ್ ಫ್ರೈ ಜಾಸ್ತಿ ಎಣ್ಣೆ ಏನು ಬೇಕಾಗಲ್ಲ, ಬಿಕಾಸ್ ಆಲ್ರೆಡಿ ಸಣ್ಣ ಡ್ರೈ ಆಗಿಬಿಟ್ಟಿರುತ್ತೆ. ಸಿ ಅಂಗಡಿನಲ್ಲಿ ಸಿಕ್ಕೋ ಥರ ಟೇಸ್ಟ್ ಬರಲ್ಲ, ಅದು ಇಮಿಡಿಯೇಟ್ ಮಾಡೋದು. ಇದು ಇಟ್ಕೊಂಡು ಮಾಡೋದು, ಇದರದ್ದು ಟೇಸ್ಟೇ ಬೇರೆ ಇರುತ್ತೆ. ವೈಟ್ ಇದ್ದಾಗಲೇ ತೆಕ್ಕೊಳ್ಳಿ, ಕಹಿ ಕಹಿ ಆಗುತ್ತಿಲ್ಲ ಅಂದರೆ ಒಂದೊಂದ್ಸತಿ. ನಿಮ್ಮ ಡೀಪ್ ಫ್ರೈ ಮಾಡ್ಕೋಬೇಕಂದ್ರೆ ಮಾಡ್ಕೊಳ್ಬೋದು. ಈಗ ಒಂದು ಸ್ವಲ್ಪ ಓವನಲ್ಲೂ ಮಾಡಿ ತೋರಿಸ್ತೀನಿ. ಇದು ಓವನಲ್ಲಿ ಬೇಕ್ ಮಾಡ್ತಾ ಇದ್ದೀನಿ. ಸೊ 30 seconds ಇರ್ತೀನಿ, ಮತ್ತೆ ತೆಗೆದು ಚೆನ್ನಾಗಿ ಸಾಲ್ಟ್ ಮಾಡಿ ಹಿಂಗೆ ಮತ್ತೆ ವಾಪಸ್ ಇಡಬೇಕು. ಹಿಂಗೆ ಹಿಂಗೆ ಮಾಡ್ಕೊಳ್ಬೇಕಾಗತ್ತೆ. ಮತ್ತೆ ತಿರ್ಗಾ ಇಡಬೇಕು. ಒಂದು ನಿಮಿಷ 30 seconds ಒಂದ್ಸತಿ, ಮತ್ತೆ ಹೊರಗಡೆ ತೆಗೆದು ಹಿಂಗೆ ಹಿಂಗೆ ಮಾಡಿ ಮತ್ತೆ ಇಟ್ಟಿದ್ದೀನಿ. ಆಲ್ಮೋಸ್ಟ್ 1 ನಿಮಿಷಕ್ಕೆ ಈ ಥರ ಚಿಪ್ಸ್ ಬರುತ್ತೆ. ಇದು ಎಣ್ಣೆನಲ್ಲಿ ಮಾಡಿದ್ದು. ಸೊಪ್ಪು ಖಾರ ಹಾಕಿದ್ದೀನಿ. ಸೊಪ್ಪು ಖಾರ ಹಾಕಿ ನೀವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಉಪ್ಪು ನೋಡ್ಕೊಂಡು ಹಾಕಿ, ಬಿಕಾಸ್ ನಾವು ಚಿಪ್ಸ್ ಮಾಡ್ಕೊಳ್ಳುವಾಗಲೂ ಉಪ್ಪು ಹಾಕ್ಕೊಂಡಿರ್ತೀವಿ. ಉಪ್ಪು ಖಾರ, ಚಾಟ್ ಮಸಾಲ, ನಿಮ್ಗೆ ಏನು ಮಸಾಲ ಬೇಕೋ ಅದಕ್ಕೆ ಹಾಕ್ಬೋದು. ಇದು ಡಯಟು, ಲೈಕ್ ಜಾಸ್ತಿ ಎಣ್ಣೆ ಬೇಡ ಅನ್ನೋರಿಗೆ ಅವನಲ್ಲಿ ಮಾಡಿರೋದಿದು. ಸೊ ಇದಕ್ಕೂ ಸೇಮ್ ಸ್ವಲ್ಪ ಉಪ್ಪು ಸ್ವಲ್ಪ ಖಾರ ಹಾಕಿದ್ದೀನಿ. ಎರಡಕ್ಕೂ ಟೇಸ್ಟ್ ವೇರಿಯನ್ಸ್ ಬಂದೇ ಬರುತ್ತೆ ಒಂದು ಸ್ವಲ್ಪ, ಲೈಕ್ ಇದು ಫ್ರೈಡ್ ಇದೆ, ಇದು ನಾನ್ ಫ್ರೈಡ್. ಸೊ ಕ್ರಿಸ್ಪಿನೆಸ್ ಅಂತ ನೋಡಿ, ಇದು ಫ್ರೈ ಮಾಡಿರೋದು ನೋಡಿ. ಟ್ರೈ ಮಾಡಿ ನೋಡಿ, ಹೇಳಿ ಹೆಂಗೆ ಬಂತು ಅಂತ. ನೆಕ್ಸ್ಟ್ ಇದೇ ಥರ ರೆಸಿಪೀಸ್ ಏನಾದರೂ ಇದ್ದರೆ ತೋರಿಸ್ತೀವಿ. ನಮ್ಮ ಅತ್ತೆ ಅಥೆಂಟಿಕ್ ಅಲ್ಲಿ ಬೀದರ್ ಕಡೆ ಏನೇನು ಮಾಡ್ತಾರೆ ಅದೆಲ್ಲ ತೋರಿಸ್ಕೊಡ್ತೀವಿ. ಥ್ಯಾಂಕ್ ಯು.